ಕೈಗಾರಿಕಾ ಸಂಸ್ಥೆಗಳಿಂದ ಬೆಳಗಾವಿ ಕೈಗಾರಿಕಾ ಉದ್ಯಮ 30,000 ಕ್ಕಿಂತ ಹೆಚ್ಚು ನೋಂದಾಯಿತ ಕೈಗಾರಿಕೆಗಳು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಬಂದ್ ಮಾಡಿ ನಗರದ ಬೋಗಾರ್ವೆಸ್ನಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು. ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರ ವಿದ್ಯುತ್ ದರ ವಾಪಸ್ ಪಡೆಯಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಕೆಇಆರ್ಸಿ ನಿರ್ಣಯ ದನ್ವಯ ಶೇಕಡಾ 30 ರಿಂದ 60 ರಷ್ಟು ವಿದ್ಯುತ್ ದರ ಏರಿಕೆಯಾಗಿದೆ. ಆದುದರಿಂದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸಂಕಷ್ಟಕ್ಕೆ ಸಿಲುಕಿವೆ. ಹೀಗಾಗಿ ವಿದ್ಯುತ್ ಶುಲ್ಕ ಇಳಿಕೆ ಮಾಡುವಂತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಂಘಟನೆ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಸ್ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಸಂಘಟನೆಗಳು, ಕೈಗಾರಿಕಾ ಉದ್ಯಮಗಳ ಒಕ್ಕೂಟಗಳು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಸಂಘಟನೆಗಳು ಎಲೆಕ್ಟ್ರಾನಿಕ್ ಬೈಕ್ ಶವ ಸಂಸ್ಕಾರ ರೂಪಕವಾಗಿ ಪ್ರತಿಭಟನೆಗೆ ತರಲಾಯಿತು. ವಿದ್ಯುತ್ ದರ ಇಳಿಕೆ ಬೇಕು ಮತ್ತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ವಿರೋಧಿಸಿದ್ರು. ಸರ್ ಏನು ಹೇಳ್ತಾ ಇಂಥದ್ದೊಂದು ಇನ್ನೂ ಪ್ರದರ್ಶನ ಮಾಡ್ತಾ ಇದ್ದಾರೆ ಯಾವ ರೀತಿ? ಈಗ ನಮ್ಮ ಎಲೆಕ್ಟ್ರಿಕ್ ಬಿಲ್ಗಳು ಏನು ಜಾಸ್ತಿ ಬರ್ತಾ ಇದೆ, ಏಕಮ್ಮು ಒಂದೇ ಸಲಿನೂ ಈ ಥರ ಬಿಲ್ಗಳು ಜಾಸ್ತಿ ಬರೋದ್ರಿಂದ ಬರೇ ಮನುಷ್ಯರಿಗೆ ಅಷ್ಟೇ ಅಲ್ಲ ಗಾಡಿಗಳಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಏನು ಪ್ರಮೋಟ್ ಮಾಡ್ತಾ ಇದ್ರು ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳನ್ನ ಎಮಿಷನ್ ಫ್ರೀ ಅಂತೇಳಿ, ಝೀರೋ ಎಮಿಷನ್ ಅಂತೇಳಿ ಇದನ್ನ ಮಾಡ್ತಾ ಇದ್ರು. ಅದ್ರೊಳಗೆ ಈ ಪೆಟ್ರೋಲ್ಗಿಂತನೂ ರೇಟ್ ಜಾಸ್ತಿ ಆಗಿ ಎಲೆಕ್ಟ್ರಿಕ್ ಗಾಡಿಗಳು ಯಾವ ರೀತಿ ಸಹಾಯ ಆಗೋದಿದೆ, ಅದರಿಂದ ಪಾಪ ಈ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಆತ್ಮಹತ್ಯೆ ಮಾಡ್ಕೊತಾ ಇದೆ, ಬ್ಯಾಟ್ರಿಗಳೆಲ್ಲ ಡ್ರೈನ್ ಆಗಿ ಪಾಪ ಸುಸ್ತಾಗಿ ಬೀಳ್ತಾ ಇದೆ ಅಂತ ನಾವು ಇದನ್ನೆಲ್ಲ ಈ ರೀತಿ ಶವವಾಗಿ ಒತ್ಕೊಂಬಂದಿದ್ದೀವಿ. ಇದ್ರ ಈ ಉದಾಹರಣೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಸಾಮಾನ್ಯ ಜನಕ್ಕೆ ಅನ್ಯಾಯ ಆಗ್ಲಾರಂಗೆ ಸರ್ಕಾರ ಧೋರಣೆ ತೋರಬೇಕು. ಯಾವುದು ಸಾಮಾನ್ಯ ಜನನೂ ಬಿಡಲಾರಂಗೆ ಅವರು ಎಲ್ಲ ರೀತಿಯಲ್ಲೂ ವಿಚಾರ ಮಾಡಿ ಎಲ್ಲದಕ್ಕೂ ಸಮನ್ವಯ ಮತ್ತು ಸಮವಾಗಿ ಅದನ್ನು ಎಲ್ಲರಿಗೂ ಸಹಕರಿಸ್ತಾ ಹೋರಾಟಕ್ಕೆ ಬಂತು. ಇವತ್ತು ಬೆಳಗಾವಿ ಚೇಂಬರ್ ಆಫ್ ಕಾಮರ್ಸ್ದವರು ಅನ್ಯಾಯಕರ ದರ ಏರಿಕೆ, ವಿದ್ಯುತ್ ದರ ಏರಿಕೆಯ ಬಗ್ಗೆ ನಿಷೇಧ ಮೋರ್ಚೆಯನ್ನು ತೆಗೆದಿದ್ದರು. ಇದಕ್ಕೆ ಸಪೋರ್ಟಾಗಿ ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ರಿಟೇಲ್ ಫಾರ್ಮಸಿ ಅಸೋಸಿಯೇಷನ್ ವತಿಯಿಂದ ಈ ಮೋರ್ಚೆಯಲ್ಲಿ ಪಾಲ್ಗೊಂಡಿದ್ದೇವೆ. ಕರ್ನಾಟಕ ಸರ್ಕಾರವು ಈ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ದರಿಂದ ಸಾಮಾನ್ಯ ಜನರಾಗಲಿ ಹಾಗೂ ಎಲ್ಲ ಟ್ರೇಡರ್ ಉದ್ಯೋಜಕರಾಗಿ ಇವರಿಗೆಲ್ಲರಿಗೂ ಅನ್ಯಾಯ ಆಗಿದೆ. ಈ ದರ ಏರಿಕೆಯನ್ನು ಇಮಿಡಿಯೇಟಾಗಿ ಹಿಂತಗೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ ಮತ್ತು ಇದನ್ನು ದರ ಏರಿಕೆಯನ್ನು ನಿಷೇಧಿಸುತ್ತೆ. ಬರೀ ವಿದ್ಯುತ್ ದರ ಅಷ್ಟೇ ಏರಿಕೆ ಆಗ್ತಾಯಿಲ್ಲ, ಬೇರೆ ಬೇರೆಗಳೂ ಬೇರೆ ಬೇರೆ ವಸ್ತುಗಳು ಕೂಡ ಈ ಇಂಥ ಉದ್ರದಲ್ಲಿ ಏರಿಕೆ ಆಗ್ತಾ ಇದೆ. ಅದ್ರ ಕಡೆ ತಾವು ಯಾವ ರೀತಿ ನೋಡ್ತೀರಿ ಮತ್ತು ಸರ್ಕಾರದ ಕಡೆ ಅಂತ ತಾವು ಏನು ಅಪೇಕ್ಷೆ ಮಾಡ್ತೀರಿ? ಸರ್ಕಾರ ಕಡೆಯಿಂದ ನಾವು ಅಪೇಕ್ಷೆ ಮಾಡೋದಂದ್ರೆ ಈಗ ಎಲ್ಲ ಟ್ರೇಡ್ಗಳಾಗಲಿ ಯಾವುದೂ ಆಗಲಿ ಮಳೆ ಇಲ್ಲದ್ರಿಂದ ಬಿಸ್ನೆಸ್ ಎಲ್ಲ ಡಲ್ ಆಗಿದೆ. ಅದರಿಂದ ಸಾಮಾನ್ಯರಿಗೆ ಬೆಲೆ ಏರಿಕೆಯಿಂದ ಅವ್ರಿಗೂ ಅದರ ತ್ರಾಸ ಆಗ್ತಾ ಇದೆ. ಅದಕ್ಕೆ ಇದೊಂದು ಮತ್ತೆ ಹೊಡೆತ ಕೊಟ್ಟಿದ್ದರಿಂದ ಈಗ ಇದನ್ನ ನಿಷೇಧಾರ್ಥ ಬೆಳಗಾವಿ ರಿಟೇಲ್ ಫಾರ್ಮಸಿ ಅಸೋಸಿಯೇಷನ್ ಚೇಂಬರ್ ಆಫ್ ಕಾಮರ್ಸ್ ಬರುವರ್ ಯಾ ನಿದರ್ಶನಸಾಠಿ ಆಲೆಲೆ ಆಹೆ ಆಣಿ ಆಮಿ ಯಾ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ರು. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ.